ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಗೌರ್ಮೆಂಟ್ ಜಾಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ಮತ್ತೊಂದು ನೇಮಕಾತಿಯ ಕುರಿತಾಗಿ ನಿಮ್ಮ ಜೊತೆ ವಿಷಯವನ್ನು ಹಂಚ್ಕೋತಿದ್ದೇವೆ ಸ್ನೇಹಿತರೆ. ಫ್ರೆಂಡ್ಸ್, ನಾವಿವತ್ತು ಹೇಳ್ಕೊಡ್ತಾ ಇರುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಅಲ್ಲಿ ಬರ್ತಕ್ಕಂಥ ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ ಅಲ್ಲಿ ರಿಕ್ರೂಟ್ಮೆಂಟ್ ಪ್ರಕ್ರಿಯೆ ನಡೀತಾ ಇದೆ ಸ್ನೇಹಿತರೆ. ಈ ನೇಮಕಾತಿಯ ಕುರಿತಾದಂತಹ ಸವಿವರವಾದ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೇವೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಮೇಲೆ ಹಿಟ್ ಮಾಡಿ ಹಾಗೆ ನಾವು ಹಾಕುವಂಥ ಎಲ್ಲ ವಿಡಿಯೋಗಳನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಫ್ರೆಂಡ್ಸ್, ಹಿಂದೂಸ್ತಾನ್ ಕಾಪರ್ ಲಿಮಿಟೆಡ್ನ ನೋಟಿಫಿಕೇಶನ್ ಇಲ್ಲಿ ರೀತಿಯಾಗಿದೆ ಸ್ನೇಹಿತರೆ. ಇದರಲ್ಲಿ ಏನೇನೆಲ್ಲ ಇದೆ, ಆಮೇಲೆ ಯಾವ ಅಭ್ಯರ್ಥಿಗಳಿಗೆ ಅರ್ಹರು ಅನ್ನೋದನ್ನ ಹೇಳ್ಕೊಡ್ತೇವೆ ಸ್ನೇಹಿತರೆ. ಕೊನೆಯವರೆಗೂ ನೋಡ್ತಾ ಇರಿ. ಹುದ್ದೆಗಳು ಈ ರೀತಿಯಾಗಿದ್ದಾವೆ. ಒಂದನೇ ಹುದ್ದೆ ಬಂದ್ಬಿಟ್ಟು ಮೈನ್ಸ್. ಸೊ ಈ ಮೈನ್ಸ್ ಹುದ್ದೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳು ಈ ರೀತಿಯಾಗಿದ್ದಾವೆ ಸ್ನೇಹಿತರೆ. ಸೊ ಯುವರಲ್ಲಿ 14 ಹುದ್ದೆಗಳು, ಎಸ್ ಸಿಯಲ್ಲಿ 5 ಹುದ್ದೆಗಳು, ಎಸ್ ಟಿಯಲ್ಲಿ 3 ಹುದ್ದೆಗಳು, ಒ ಬಿ ಸಿಯಲ್ಲಿ 6 ಹುದ್ದೆಗಳು, ಇ ಡಬ್ಲ್ಯೂ ಎಸ್ ಅಲ್ಲಿ 2 ಹುದ್ದೆಗಳು, ಟೋಟಲ್ ಬಂದ್ಬಿಟ್ಟು 30 ಹುದ್ದೆಗಳ ಒಂದು ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ನಂತರದ ಹುದ್ದೆ ಬಂದ್ಬಿಟ್ಟು ಬ್ಲಾಸ್ಟರ್. ಸೊ ಇಲ್ಲಿ ಕರೆದಿರುವಂತಹ ಹುದ್ದೆಗಳು ಬಂದ್ಬಿಟ್ಟು ಯು ಆರ್ ಅಲ್ಲಿ 12 ಹುದ್ದೆ, ಎಸ್ ಸಿಯಲ್ಲಿ 5 ಹುದ್ದೆ, ಎಸ್ ಟಿಯಲ್ಲಿ 4 ಹುದ್ದೆಗಳು, ಒ ಬಿ ಸಿಯಲ್ಲಿ 6 ಹುದ್ದೆಗಳು, ಇ ಡಬ್ಲ್ಯೂ ಎಸ್ ಅಲ್ಲಿ 3 ಹುದ್ದೆಗಳು, ಟೋಟಲ್ಲು 30 ಹುದ್ದೆಗಳ ಒಂದು ನೇಮಕಾತಿ ಇಲ್ಲಿದೆ ಸ್ನೇಹಿತರೆ. ನಂತರದ ಹುದ್ದೆ ಬಂದ್ಬಿಟ್ಟು ಫಿಟ್ಟರ್. ಈ ಹುದ್ದೆಗೆ ಯು ಆರ್ ಅಲ್ಲಿ 9 ವೇಕೆನ್ಸಿಗಳಿದ್ದು ಎಸ್ ಸಿಯಲ್ಲಿ 4 ವೇಕೆನ್ಸಿಗಳಿದ್ದಾವೆ, ಎಸ್ ಟಿಯಲ್ಲಿ 4, ಒ ಬಿ ಸಿಯಲ್ಲಿ 5, ಇ ಡಬ್ಲ್ಯೂ ಎಸ್ ಅಲ್ಲಿ 3 ಹುದ್ದೆಗಳ ಒಂದು ವೇಕೆನ್ಸಿ ನೋಡಬಹುದು. ಟೋಟಲಿ 25 ಹುದ್ದೆಗಳು ಇದ್ದಾವೆ ಸ್ನೇಹಿತರೆ. ನಂತರದಲ್ಲಿ ಟರ್ನರ್. ಸೊ ಟರ್ನರ್ ಹುದ್ದೆಗೆ ಯು ಆರ್ ಅಲ್ಲಿ 3 ವೇಕೆನ್ಸಿಗಳು, ಎಸ್ ಸಿಯಲ್ಲಿ 1 ವೇಕೆನ್ಸಿ, ಒ ಬಿ ಸಿಯಲ್ಲಿ 1 ವೇಕೆನ್ಸಿ, ಟೋಟಲ್ ಬಂದ್ಬಿಟ್ಟು 5 ವೇಕೆನ್ಸಿಗಳಿದ್ದಾವೆ ಸ್ನೇಹಿತರೆ. ನಂತರದಲ್ಲಿ ವೆಲ್ಡರ್ ಹುದ್ದೆ. ಈ ವೆಲ್ಡರ್ ಹುದ್ದೆಗೆ ಯು ಆರ್ ಅಲ್ಲಿ 7 ವೇಕೆನ್ಸಿಗಳು, ಎಸ್ ಸಿಯಲ್ಲಿ 2 ಹುದ್ದೆ, ಎಸ್ ಟಿಯಲ್ಲಿ 2 ಹುದ್ದೆ, ಒ ಬಿ ಸಿಯಲ್ಲಿ 3 ಹುದ್ದೆ, ಇ ಡಬ್ಲ್ಯೂ ಎಸ್ ಅಲ್ಲಿ 1 ಹುದ್ದೆ, ಒಟ್ಟಾಗಿ 15 ಹುದ್ದೆಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನೆಕ್ಸ್ಟ್ ಬಂದ್ಬಿಟ್ಟು ಎಲೆಕ್ಟ್ರಿಷಿಯನ್. ಎಲೆಕ್ಟ್ರಿಷಿಯನ್ ಹುದ್ದೆಗೆ ಯು ಆರ್ ಅಲ್ಲಿ 11 ಹುದ್ದೆಗಳು, ಎಸ್ ಸಿಯಲ್ಲಿ 6 ಹುದ್ದೆಗಳು, ಎಸ್ ಟಿಯಲ್ಲಿ 4 ಹುದ್ದೆಗಳು, ಒ ಬಿ ಸಿಯಲ್ಲಿ 6 ಹುದ್ದೆಗಳು, ಇ ಡಬ್ಲ್ಯೂ ಎಸ್ ಅಲ್ಲಿ 3 ಹುದ್ದೆಗಳು, ಒಟ್ಟಾಗಿ 30 ಹುದ್ದೆಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನಂತರದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್. ಈ ಹುದ್ದೆಗೆ ಯು ಆರ್ ಅಲ್ಲಿ 2 ಹುದ್ದೆ, ಎಸ್ ಸಿಯಲ್ಲಿ 1, ಎಸ್ ಟಿಯಲ್ಲಿ 1, ಒ ಬಿ ಸಿಯಲ್ಲಿ 1, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಒಟ್ಟಾಗಿ 6 ಹುದ್ದೆಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನಂತರದಲ್ಲಿ ಸಿವಿಲ್ ಅಲ್ಲಿ ಬರ್ತಕ್ಕಂತ ಹುದ್ದೆಗೆ ಬಂದ್ಬಿಟ್ಟು ಯು ಆರ್ ಅಲ್ಲಿ 2 ಇದಾವೆ, ಒ ಬಿ ಸಿಯಲ್ಲಿ 1, ಟೋಟಲ್ಲು 3 ಹುದ್ದೆಗಳು ಇಲ್ಲಿದ್ದಾವೆ ಸ್ನೇಹಿತರೆ. ನಂತರದಲ್ಲಿ ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ 1 ಯು ಆರ್ ಅಲ್ಲಿ ಇದೆ, ಎಸ್ ಟಿಯಲ್ಲಿ 1 ಇದೆ, ಟೋಟಲ್ ಬಂದ್ಬಿಟ್ಟು 2 ಹುದ್ದೆಗಳು. ನಂತರದಲ್ಲಿ ಮೆಕ್ಯಾನಿಕ್ ಡೀಸೆಲ್ ಅಲ್ಲಿ ಸೊ 4 ಹುದ್ದೆಗಳು ಯು ಆರ್ ಅಲ್ಲಿ, ಎಸ್ ಸಿಯಲ್ಲಿ 2, ಎಸ್ ಟಿಯಲ್ಲಿ 1, ಒ ಬಿ ಸಿಯಲ್ಲಿ 2, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಟೋಟಲ್ ಬಂದ್ಬಿಟ್ಟು 10 ಹುದ್ದೆಗಳು. ನಂತರದಲ್ಲಿ ಪಂಪ್ ಆಪರೇಟರ್ ಕಮ್ ಮೆಕ್ಯಾನಿಕ್. ಸೊ ಇಲ್ಲಿ ಯು ಆರ್ ಅಲ್ಲಿ 1 ಇದೆ ಸ್ನೇಹಿತರೆ. ನಂತರದಲ್ಲಿ ಕಂಪ್ಯೂಟರ್ ಆಪರೇಟರ್ ಪ್ರೋಗ್ರಾಮರ್, ಸೊ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟ್. ಸೊ ಇಲ್ಲಿ ಇರ್ತಕ್ಕಂಥ ಹುದ್ದೆ ಎಸ್ ಸಿಯಲ್ಲಿ 1, ಒ ಬಿ ಸಿಯಲ್ಲಿ 1, ಟೋಟಲ್ ಬಂದ್ಬಿಟ್ಟು 2 ಹುದ್ದೆಗಳು. ನಂತರದಲ್ಲಿ ವೈರ್ಮೆನ್. ವೈರ್ಮನ್ಗೆ ಎಸ್ ಟಿಯಲ್ಲಿ 1 ಇದೆ ಸ್ನೇಹಿತರೆ, ಇ ಡಬ್ಲ್ಯೂ ಎಸ್ ಅಲ್ಲಿ 1, ಟೋಟಲ್ ಬಂದ್ಬಿಟ್ಟು 2 ಹುದ್ದೆಗಳು. ಒಟ್ಟಾಗಿ ಹೇಳೋದಾದರೆ ಯು ಆರ್ ಅಲ್ಲಿ 66 ಹುದ್ದೆಗಳು, ಎಸ್ ಸಿಯಲ್ಲಿ 27 ಹುದ್ದೆಗಳು, ಎಸ್ ಟಿಯಲ್ಲಿ 21 ಹುದ್ದೆಗಳು, ಒ ಬಿ ಸಿಯಲ್ಲಿ 32 ಹುದ್ದೆಗಳು, ಇ ಡಬ್ಲ್ಯೂ ಎಸ್ ಅಲ್ಲಿ 15 ಹುದ್ದೆಗಳು, ಒಟ್ಟಾಗಿ 161 ಹುದ್ದೆಗಳ ಒಂದು ನೇಮಕಾತಿ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ ಸ್ನೇಹಿತರೆ. ವಯೋಮಿತಿ, ಅಭ್ಯರ್ಥಿಗಳು 18-30 ವರ್ಷದ ಒಳಗೆ ಇರಬೇಕು. 18-1-2020 ಅಭ್ಯರ್ಥಿಗಳು ತಮ್ಮ ದಿನಾಂಕವನ್ನ ಚೆಕ್ ಮಾಡ್ಕೊಬೇಕು. ತದನಂತರದಲ್ಲಿ ಅಭ್ಯರ್ಥಿಗಳಿಗೆ ಏಜ್ ಅಲ್ಲಿ ಕೂಡ ರಿಲ್ಯಾಕ್ಸೇಷನ್ಸ್ ನಾವು ನೋಡಬಹುದು ಸ್ನೇಹಿತರೆ. ಎಸ್ ಸಿ ಎಸ್ ಟಿ ಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 5 ವರ್ಷದ ಒಂದು ರಿಯಾಯಿತಿ ಇರುತ್ತೆ. ನಂತರದಲ್ಲಿ ಒ ಬಿ ಸಿ ಯಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ 3 ವರ್ಷದ ಒಂದು ವಯಸ್ಸಿನಲ್ಲಿ ಸಡಿಲಿಕ್ಕೆ ನೋಡಬಹುದು ಸ್ನೇಹಿತರೆ. ಇನ್ನು ಆಯ್ಕೆ ಪ್ರಕ್ರಿಯೆ ಬಂದ್ಬಿಟ್ಟು ಅಭ್ಯರ್ಥಿಗಳ ಒಂದು ಸ್ಕೋರ್ಸ್ಗಳ ಆಧಾರದ ಮೇಲೆ, ಅಂದರೆ ಐ ಟಿ ಐ ಅಲ್ಲಿ ಪಡೆದಂತಹ, ತದನಂತರದಲ್ಲಿ ಅವರು 10th ಪಡೆದಂತಹ ಅಂಕಗಳ ಆಧಾರದ ಮೇಲೆ ಇಲ್ಲಿ ರಿಕ್ರೂಟ್ಮೆಂಟ್ ನಡೀತಾ ಇದೆ ಸ್ನೇಹಿತರೆ. ಸೊ 10th ಪಡೆದಂತಹ ಅಂಕಗಳ 70% ಹಿಡಿಯಲಾಗುವುದು. ತದನಂತರದಲ್ಲಿ ಐ ಟಿ ಐಲ್ಲಿ ಪಡೆದಂತಹ ಅಂಕಗಳ 30% ಹಿಡಿದ್ಬಿಟ್ಟು ಅಭ್ಯರ್ಥಿಗಳ ಸೆಲೆಕ್ಷನ್ ಮಾಡ್ಕೊತಾರೆ ಸ್ನೇಹಿತರೆ.
ಆಸಕ್ತ ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ವೆಬ್ಸೈಟ್ ಈ ರೀತಿಯಾಗಿದೆ apprenticeship.government.in ಗೆ ಹೋಗ್ಬಿಟ್ಟು ಅಭ್ಯರ್ಥಿಗಳು ತಮ್ಮ ಏನು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ. ರಿಜಿಸ್ಟ್ರೇಷನ್ ಆದ ನಂತರದಲ್ಲಿ ಅಭ್ಯರ್ಥಿಗಳು hindustancopper.com ಗೆ ಹೋಗ್ಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ಸ್ ಗಳನ್ನ ಕಂಪ್ಲೀಟ್ ಆಗಿ ಫಿಲ್ ಮಾಡಬೇಕು. ಆನ್ಲೈನ್ ಅಪ್ಲಿಕೇಶನ್ ಹಾಕುವಂತಹ ಅಭ್ಯರ್ಥಿಗಳು ಗಮನಿಸಬೇಕಾದಂತಹ ಒಂದು ವಿಷಯ ಬಂದ್ಬಿಟ್ಟು ಅಭ್ಯರ್ಥಿಗಳ ರೀಸೆಂಟ್ ಆದ ಒಂದು ಕಲರ್ ಫೋಟೋವನ್ನು ಇಲ್ಲಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ತದನಂತರದಲ್ಲಿ ತಮ್ಮ ಸಿಗ್ನೇಚರ್ ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಅಭ್ಯರ್ಥಿಗಳು ಬ್ಲ್ಯಾಕ್ ಇಂಕಲ್ಲಿ ಸಿಗ್ನೇಚರ್ನ ಮಾಡಿ ಅಪ್ಲೋಡ್ ಮಾಡಬೇಕು. ಅದರ ಮೆಮೊರಿ ಬಂದ್ಬಿಟ್ಟು 50 KB ಇರಲಿ ಅಂತ ಕೇಳಿದ್ದಾರೆ ಸ್ನೇಹಿತರೆ. ನಂತರದಲ್ಲಿ ನಿಮ್ಮ ಫೋಟೋ ಸ್ಕ್ಯಾನ್ ಮಾಡಿರೋದು ಕೂಡ 50 KB ಒಳಗಡೆ ಇರಬೇಕು ಅಂತ ಕೇಳಿದ್ದಾರೆ. ಅಭ್ಯರ್ಥಿಗಳು ಆನ್ಲೈನ್ ಅಪ್ಲಿಕೇಶನ್ ಹಾಕಿದ ನಂತರದಲ್ಲಿ ಆ ಆನ್ಲೈನ್ ಅಪ್ಲಿಕೇಶನ್ ಏನಿರುತ್ತಲ್ಲ ಅದನ್ನು ಡೌನ್ಲೋಡ್ ಮಾಡಿ ತದನಂತರದಲ್ಲಿ ಸ್ಲಿಪ್ ಏನಿದೆ ಅಲ್ಲ ಅಕ್ನಾಲೋಜ್ ಸ್ಲಿಪ್, ಸೊ ಅದನ್ನು ಕೂಡ ನಿಮ್ಮ ಹತ್ರ ತೆಗೆದಿಟ್ಕೊಳ್ಳಿ, ಒಂದು ಜೆರಾಕ್ಸ್ ಅನ್ನು ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಮುಂದಿನ ಎಲ್ಲ ಪ್ರೊಸೆಸ್ಗೆ ಅದು ರೆಕಾರ್ಡ್ ಅಂತ ಯೂಸ್ ಆಗುತ್ತೆ. ಪ್ರಮುಖವಾದ ದಿನಾಂಕಗಳು ಈ ರೀತಿಯಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಭ್ಯರ್ಥಿಗಳ ಸೈಟ್ ಅಲ್ಲಿ ಓಪನ್ ಆಗುವಂತ ದಿನಾಂಕ ಬಂದ್ಬಿಟ್ಟು 28/1/2020 ಪ್ರಾರಂಭದ ದಿನಾಂಕವಾಗಿದ್ದು, ತದನಂತರದಲ್ಲಿ ಎಜುಕೇಶನ್ ಕಟ್ ಆಫ್ ಡೇಟ್ ಏಜ್ ಮತ್ತು ಕ್ವಾಲಿಫಿಕೇಷನ್ಗೆ ಬಂದ್ಬಿಟ್ಟು 28/1/2020 ನಿಮ್ಮದು ಏಜ್ ಮತ್ತು ಕ್ವಾಲಿಫಿಕೇಷನ್ಸ್ಗಳು ಕಂಪ್ಲೀಟ್ ಆಗಿರಬೇಕು. ನಂತರದಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಕ್ಲೋಸ್ ಆಗುವಂಥ ದಿನಾಂಕ ಬಂದ್ಬಿಟ್ಟು 15/2/2020 ಕೊನೆಯ ದಿನಾಂಕ ಆಗಿರುತ್ತೆ. ಅದೇ ನಂತರದಲ್ಲಿ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟನ್ನು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡುವಂಥ ದಿನಾಂಕ ಬಂದ್ಬಿಟ್ಟು 25/2/2020 ಇರುತ್ತೆ ಸ್ನೇಹಿತರೆ. ಸೊ ನಾವು ತಿಳಿಸಿರುವಂತಹ ಮಾಹಿತಿ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗಿದೆ ಅನ್ಕೋತೇವೆ. ಸೊ ಇನ್ನೂ ಏನಾದರೂ ಚೇಂಜಸ್ ಇದ್ದರೆ ಪ್ಲೀಸ್ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತದನಂತರದಲ್ಲಿ ಈ ವಿಷಯವನ್ನು ಯಾರು ಅರ್ಹರಿದ್ದಾರೋ ಅವ್ರಿಗೂ ಕೂಡ ಫಾರ್ವರ್ಡ್ ಮಾಡಿ. ನೀವು ಅರ್ಹರಾಗಿ ನೀವು ಕೂಡ ಅಪ್ಲಿಕೇಶನ್ನ. ಥ್ಯಾಂಕ್ ಯು.